ಹಾಯ್ ಮಿತ್ರ ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾನು ನಿಮಗೆ ಇವತ್ತೊಂದು ನೀತಿ ಕಥೆಯನ್ನು ಹೇಳ್ತೀನಿ. ಕಥೆ ಹೆಸರು ಏನಪ್ಪ ಅಂದರೆ, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು? ಕಥೆ ಹೆಸರೇನು ಹೇಳಿ? ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು ಅಂತ ಗೊತ್ತಾಯ್ತಾ? ಹಾಗಾದರೆ ಕತೆ ನಾನು ಹೇಳ, ನೀವೆಲ್ಲ ಗಮನ ಇಟ್ಟು ಕೇಳಬೇಕು. ಓಕೆ. ಒಂದು ಸುಂದರವಾದ ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಒಂದು ಪಾಳುಬಿದ್ದ ಅಂದರೆ ಹಾಳಾಗಿದ್ದ ಒಂದು ಮನೆ ಇರುತ್ತೆ. ಆ ಪಾಳುಬಿದ್ದ ಮನೆಯಲ್ಲಿ ಸುಮಾರು ಇಲಿಗಳು ವಾಸ ಮಾಡ್ತಿರ್ತಾವೆ. ಸುಮಾರು ಅಂದರೆ ಲೆಕ್ಕನೇ ಇಲ್ಲ, ಅವನು ಎಣಿಸೋಕೆ ಆಗೋದಿಲ್ಲ. ಅಷ್ಟೊಂದು ಇಲಿಗಳು ಅಲ್ಲಿ ವಾಸ ಮಾಡ್ತಾ ಇರ್ತವೆ. ಯಾಕೆಂದರೆ ಅದೆಲ್ಲ ಆ ಮನೆ ಹಾಳು ಬಿದ್ದಿರುತ್ತೆ, ಅಲ್ಲಿ ಯಾರೂ ಕೂಡ ಹೋಗೋದಿಲ್ಲ. ಎಲ್ಲ ಇಲಿಗಳದ್ದೇ ಸಾಮ್ರಾಜ್ಯ ಆ ಮನೆಯಲ್ಲಿ. ಆ ಎಲ್ಲ ಇಲಿಗಳು ಆ ಹಾಳು ಬಿದ್ದ ಮನೆಯಲ್ಲಿ, ಆ ಪಾಳು ಬಿದ್ದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತವೆ. ಅವು ಸ್ವತಂತ್ರವಾಗಿರ್ತವೆ. ಅಲ್ಲಿ ಆ ಇಲಿಗಳಿಗೆ ಯಾರ್ದು ಭಯ ಇಲ್ಲ. ಅವರು ಬರ್ತಾರೆ, ಇವ್ರು ಬರ್ತಾರೆ, ಬೇರೆ ಪ್ರಾಣಿಗಳ ನಮ್ಮಿಂದ ಹಿಂಸೆನೂ ಇರೋದಿಲ್ಲ. ಹಾಗಾಗಿ ಅವು ಏನು ಮಾಡ್ತವೆ, ತುಂಬ ಖುಷಿ ಖುಷಿಯಾಗಿ ಎಲ್ಲ ಕಾಳು ಕಡಿ ಎಲ್ಲ ತಿನ್ಕೊತ ಆರಾಮಾಗಿ ಆಟ ಆಡ್ಕೊತ ಸ್ವತಂತ್ರವಾಗಿ ಆಟ ಆಡ್ಕೊತ ಆ ಕಾಳುಗಳ ಮನೆಯಲ್ಲಿ ವಾಸ ಮಾಡ್ತಾರೆ. ಹೀಗಿದ್ದಾಗ ಒಂದು ದಿನ ಬೆಕ್ಕು ಆ ಕಾಳುಗಿದ್ದ ಮನೆಗೆ ಬರುತ್ತೆ. ಬಂದುಬಿಟ್ಟು ಎಲ್ಲ ಇಲಿಗಳನ್ನು ಅದು ನೋಡುತ್ತೆ. ಆ ಎಲ್ಲ ಇಲಿಗಳನ್ನು ನೋಡಿದ ತಕ್ಷಣ ಈ ಬೆಕ್ಕಿ ತುಂಬ ಖುಷಿಯಾಗ್ಬಿಡುತ್ತೆ. ಓ, ಇಷ್ಟೊಂದು ಇಲಿಗಳಿದ್ದವು, ನಾನಿದರಲ್ಲಿ ಒಂದೊಂದೇ ಇಲಿಯನ್ನು ದಿನ ತಿನ್ಕೊತ ಇದ್ಬಿಟ್ರು ನಾನು ಇಡೀ ವರ್ಷನೂ ಕೂಡ ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು, ನನಗೆ ಯಾವುದೇ ಚಿಂತೆ ಇಲ್ಲ, ಒಳ್ಳೆ ಆಹಾರ ಸಿಗುತ್ತೆ, ಇಲಿಗಳಿದ್ದು ಇಷ್ಟೊಂದು ಇಲಿಗಳಿದ್ದವು ನಾನು ದಿನ ತಿನ್ಕೊಂಡು ನಾನು ಇಲ್ಲಿ ಆರಾಮಾಗಿ ಮಲಗ್ಬೋದು, ಆರಾಮಾಗಿರ್ಬೋದು ಅಂತ ಹೇಳಿ ಯೋಚನೆ ಮಾಡುತ್ತೆ. ಆ ಬೆಕ್ಕಿಯು ಕೂಡ ತುಂಬ ಖುಷಿಯಾಗುತ್ತೆ. ಹಾಗೇನು ಮಾಡುತ್ತೆ ಇದು, ದಿನ ಒಂದೊಂದೇ ಇಲಿಯನ್ನು ಒಂದೊಂದೇ ಇಲಿಯನ್ನು ಅದೇನು ಮಾಡುತ್ತೆ, ಬಚ್ಚಿಟ್ಕೊಂಡ್ಬಿಟ್ಟು ಆ ಇಲಿಗಳು ಗೊತ್ತಾಗದೆ ಹಾಗೆ ಒಂದು ಹತ್ರ ಬಚ್ಚಿಟ್ಕೊಂಡ್ಬಿಟ್ಟು ಆ ಇಲಿಗಳೆಲ್ಲ ಆಹಾರ ಹುಡ್ಕೊಂಡು ಕಾಳು ಕಡಿ ತಿನ್ನೋದಕ್ಕಿಂತ ಹೊರಗಡೆ ಬಂದಾಗ ಬೀಲದಿಂದ, ಅವು ಬೀಲದಲ್ಲಿ ತಾನೇ ವಾಸ ಮಾಡೋದು ಇಲಿ, ತಮ್ಮ ಬೀಲದಿಂದ ಹೊರಗಡೆ ಬಂದ ತಕ್ಷಣ ಏನು ಮಾಡುತ್ತೆ, ಓಡೋಗೋದು, ಆ ಇಲಿಯನ್ನು ಹಿಡ್ಕೊಳ್ಳೋದು, ತಿನ್ನೋದು, ಆರಾಮಾಗಿ ಮಲ್ಕೊಳ್ಳೋದು, ಹೀಗೆ ನಡೀತಾ ಇರುತ್ತೆ. ಹೀಗೆ ದಿನ ಒಂದೊಂದೇ ಇಲಿ ಒಂದೊಂದೇ ಇಲಿ ಒಂದೊಂದೇ ಇಲಿ ಆ ಬೆಕ್ಕು ತಿಂದ ತಕ್ಷಣ ಆ ಇಲಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಆಗೆಲ್ಲ ಇಲಿಗಳಿಗೂ ಏನಾಗುತ್ತೆ, ಚಿಂತೆ ಆಗುತ್ತೆ. ದಿನ ಒಂದೊಂದೇ ಇಲಿಯನ್ನು ಇದು ಬೆಕ್ಕು ತಿಂತಾ ಇದೆ, ಹಾಗಿದ್ದರೆ ನಮ್ಮ ಸಂತತಿಯನ್ನು ಕಡಿಮೆ ಆಗ್ತಾ ಹೋಗ್ತಾ ಇದೆ, ನಾವು ಜಾಗೃತರಾಗಿರ್ಬೇಕು ಅಂದ್ಬಿಟ್ಟು ಎಲ್ಲ ಇಲಿಗಳು ಒಂದು ಸಭೆಯನ್ನು ಸೇರ್ತವೆ. ಎಲ್ಲ ಇಲಿಗಳು ಕೂಡ ಆ ಸಭೆಯಲ್ಲಿ ಸೇರ್ಕೊತವು. ಸೇರಿಕೊಂಡು ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೆಕ್ಕು ದಿನಾಲು ನಮ್ಮನ್ನು ಹೀಗೆ ಬಂದುಬಿಟ್ಟು ಗುಪ್ತವಾಗಿ ಕೂತ್ಕೊಂಡು ನಮ್ಮನ್ನು ಹಿಡಿದು ಹಿಡಿದು ತಿಂತಾ ಇದೆ. ಹೀಗೆ ತಿಂತಾ ಇದ್ದರೆ ನಮ್ಮ ಸಂತತಿನೇ ಇರೋದಿಲ್ಲ. ನಾಳೆ ಈಗ ನಮ್ಮ ಫ್ರೆಂಡ್ಸ್ನೆಲ್ಲ ತಿಂದಿದೆ, ನಾಳೆ ನಮ್ಮನ್ನು ಕೂಡ ತಿನ್ಬೋದು, ನಾವು ಅಷ್ಟರೊಳಗೆ ನಾವು ಜಾಗೃತರಾಗಬೇಕು ಅಂಥೇಳಿ ಕೂತ್ಕೊಂಡು ಮಾತಾಡ್ತಾ ಇರ್ತವೆ. ಹೀಗಿರುವಾಗ ಒಂದು ಬೆಕ್ಕು ಹೇಳುತ್ತೆ, ನಾವು ಇದಕ್ಕೊಂದು ಉಪಾಯ ಮಾಡಬೇಕಪ್ಪ ಅಂದರೆ, ಉಪಾಯ ಏನು ಮಾಡಬೇಕಪ್ಪ ಅಂದರೆ, ಬೆಕ್ಕಿನ ನಾಲ್ಕು ಕಾಲಿಗೆ ಗೆಜ್ಜೆಯನ್ನು ಕಟ್ಟೋಣ ಅಂತ ಒಂದು ಬೆಕ್ಕು ಹೇಳುತ್ತೆ. ಆಗ ಇನ್ನೊಂದು ಬೆಕ್ಕು ಹೇಳುತ್ತೆ, ಆ ಬೆಕ್ಕು ತುಂಬ ಚಾಣ ಬೆಕ್ಕು, ಅದೇನು ಮಾಡುತ್ತೆ, ನಾವು ಗೆಜ್ಜೆ ಕಟ್ಟಿದರೆ ಸೌಂಡ್ ಆಗುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಬಂದುಬಿಟ್ಟು ನಮ್ಮನ್ನು ಹಿಡಿಯುತ್ತೆ ಅಂತ ಇನ್ನೊಂದು ಬೆಕ್ಕು ಹೇಳುತ್ತೆ. ಆಗ ಮತ್ತೊಂದು ಬೆಕ್ಕು ಹೇಳುತ್ತೆ, ಬೇಡ, ಕಾಲಿ ಕಟ್ಟೋದು ಬೇಡ, ನಾವು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟಿದ್ರೆ ಹೇಗಿರುತ್ತೆ ಅಂತ ಇನ್ನೊಂದು ಬೆಕ್ಕು ಹೇಳುತ್ತೆ. ಅವಾಗೆಲ್ಲ ಇಲಿಗಳು ಇನ್ನೊಂದು ಇಲಿ ಹೇಳುತ್ತೆ. ಆಗ ಎಲ್ಲ ಇಲಿಗಳು ಕೂಡ ಆ ಇಲಿ ಹೇಳಿದ ಮಾತನ್ನು ಕೇಳಿಬಿಟ್ಟು ಒಪ್ಕೊಳ್ಳುತ್ತೆ. ಓ, ಇದು ಸರಿ ಇದೆ, ನಾವು ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋದು ಒಳ್ಳೆಯದು ಅಂತ ಎಲ್ಲ ಇಲಿಗಳು ಕೂಡ ಒಪ್ಕೊಂತ ಆ ಮಾತನ್ನು. ಆಗ ಇನ್ನೊಂದು ಇಲಿ ಇರುತ್ತೆ ಅದರಲ್ಲಿ, ಅದು ವಯಸ್ಸಾಗಿರುತ್ತೆ ಇಲಿಗೆ. ಆ ಇಲಿ ಹೇಳುತ್ತೆ, ಓ ಹಾಗಾದರೆ ಈ
ಗಂಟೆಯನ್ನು ಕಟ್ಟೋರು ಯಾರು ಬೆಕ್ಕಿನ ಕೊರಳಿಗೆ? ನೀವೆಲ್ಲ ಮಾತಾಡ್ಕೊಂಡ್ರೆ ಓಕೆ ಸರಿ, ನೀವು ಹೇಳಿರೋ ಉಪಾಯನೂ ಕೂಡ ಸರಿ ಇದೆ. ಹಾಗಾದರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು ಅಂತ ಆ ಮುದಿ ಇಲಿ ಉಳಿದ್ರ ಇಲಿಗಳಿಗೆ ಹೇಳುತ್ತೆ. ಆಗ ಎಲ್ಲ ಇಲಿಗಳು ಹೌದಲ್ವಾ, ಹಾಗಾದರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಕಟ್ಟಕ್ಕೆ ಸಾಧ್ಯನಾ? ಇಲ್ಲ, ಯಾಕೆಂದರೆ ಆ ಬೆಕ್ಕಿನ ಹತ್ರ ಹೋಗೋದಕ್ಕೆ ಇಲಿಗಳೆಲ್ಲ ಹೆದರ್ತವು. ಹಾಗಿದ್ದಾಗ ಆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಹಾಗೆಲ್ಲ ಇಲಿಗಳು ಯಾರ ಕೈಲೂ ಸಾಧ್ಯ ಇಲ್ಲ ಅಂಥೇಳಿ ವಾಪಸ್ಸು ಹೋಗ್ತವೆ. ಓಕೆ ಓಕೆ ಮಕ್ಕಳೇ, ನಾವು ಈಗಿನ ತರಗತಿಯಲ್ಲಿ ಒತ್ತಾಕ್ಷರದ ಪದಗಳನ್ನು ಕಲಿಯೋಣ. ಹಿಂದಿನ ತರಗತಿಯಲ್ಲಿ ತಾಕೆ ತಾವತ್ತು ಅಲ್ಲಿವರೆಗೂ ಕಲಿತಿದ್ವಲ್ವಾ, ಇವತ್ತಿನ ತರಗತಿಯಲ್ಲಿ ದಾಕೆ ದಾವತ್ತು ಒತ್ತಾಕ್ಷರದ ಪದಗಳನ್ನು ಕಲಿಯೋಣ. ಓಕೆ ಹೇಳಿ, ಒತ್ತಾಕ್ಷರಗಳು ಓ ತಾಕೆ ತಾವತ್ತು ತಾ, ಕಾಕೆ ಶಾವತ್ತು ಕ್ಷ, ರ ಗ ಲ ಕೊಂಬು ಳು. ಒತ್ತಕ್ಷರಗಳು ಹೇಳಿ, ಒತ್ತಕ್ಷರಗಳು ಒತ್ತಕ್ಷರಗಳು ಯಾವ ಅಕ್ಷರ ಇದು ಕಲಿತಾರದು? ಯಾವ ಅಕ್ಷರದ ಯಾವ ಒತ್ತಾಕ್ಷರದ ಪದ? ದಾಕೆ ದಾವತ್ತು ದ ಹೌದು ಹೇಳಿ, ದಾಕೆ ದಾವತ್ತು ದ. ಮಕ್ಕಳೇ ದಿನಾಲು ನೀವೆಲ್ಲ ಹೋಮ್ವರ್ಕನ್ನು ಮಾಡಬೇಕು, ದಿನ ಓದಬೇಕು. ಈಗ ನಿಮಗೆಲ್ಲ ಸ್ಕೂಲ್ ಇಲ್ಲಲ್ವಾ, ನೀವು ಈಗ ಏನು ಓದೋದು ಬರೆಯೋದು ಮಾಡಲಿಲ್ಲ ಅಂದರೆ ನೀವೆಲ್ಲ ಕಲ್ತಿರೋದೆಲ್ಲ ಮರ್ತು ಹೋಗ್ಬಿಡ್ತೀರಾ. ಆದ್ದರಿಂದ ದಿನಾಲು ಓದೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಟಿ ವಿ ನೋಡೋದನ್ನು ಮೊಬೈಲ್ ನೋಡೋದನ್ನು ದೂರ ಮಾಡಿ, ಅವರಿಂದ ಅವುಗಳಿಂದ ನೀವು ದೂರ ಇರಬೇಕು. ಓಕೆ ಹೇಳಿ, ಧ ಪ್ಲೇಸ್ ಧ ಪ್ಲೇಸ್ ಧ ಪ್ಲೇಸ್ ಆ, ಧ ಪ್ಲೇಸ್ ಧ ಪ್ಲೇಸ್ ಆ, ದಾಕೆ ದಾವತ್ತು ದ, ಧ ಪ್ಲೇಸ್ ಧ ಪ್ಲೇಸ್ ಆ, ದಾಕೆ ದಾವತ್ತು ದ. ಓಕೆ, ಗ ದ್ಯಾವಕ್ಷರ ಗ, ದ ಏತ್ವಾದೆ ದೇಗೆ ದಾವತ್ತು, ಏನಾಯ್ತು? ಗದ್ದೆ, ಗದ್ದೆ ಅಂದರೆ ಹೊಲ. ನೀವೆಲ್ಲ ಹೊಲಕ್ಕೆ ಹೋಗ್ತಿರಲ್ವಾ, ಹೊಲದಲ್ಲಿ ಏನು ಬೆಳೀತಾರೆ? ಬೆಳೆಗಳನ್ನು ಬೆಳೀತಾರೆ, ಮುಸುಕಿನ ಜೋಳ ಬೆಳೀತಾರೆ, ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ಅಡಿಕೆ ಹಾಕಿರ್ತಾರೆ ಅಲ್ವಾ, ಗದ್ದೆ. ಗ ದಾಯತ್ವಾದೆ ದೇಗೆ ದಾವತ್ತು, ಏನಾಯಿತು? ಗದ್ದೆ. ನೆಕ್ಸ್ಟ್ ಊ ಊ ದಾಕೆ ದಾವತ್ತು ದ, ಏನಾಯಿತು? ಉದ್ದ, ಏನಾಯ್ತು ಹೇಳಿ? ಉದ್ದ. ತುಂಬ ಅಯ್ಯೋ ನನ್ನ ಪೆನ್ಸಿಲ್ ಎಷ್ಟು ಉದ್ದ ಇದೆ ನೋಡಿ ಅಂತ ಹೇಳ್ತಾರಲ್ವಾ, ಉದ್ದ. ಊ ದಾಕೆ ದಾವತ್ತು ದ, ಉದ್ದ. ಪ ಏತ್ವಾ ಪೇ ದಾಕೆ ದಾವತ್ತು ದ, ಪೆದ್ದ. ಪ ಏತ್ವಾ ಪೇ ದಾಕೆ ದಾವತ್ತು ದ, ಪೆದ್ದ. ಪೆದ್ದ ಅಂದರೆ ದಡ್ಡ ಅಂತ. ನೆಕ್ಸ್ಟ್ ಗ ದಾಕೆ ದಾವತ್ತು ದ, ಏನು? ಗದ್ದ ಇಲ್ಲಿದೆ ಅಲ್ವಾ, ಇದಕ್ಕೆ ಗದ್ದ ಅಂತಾರೆ. ಏನಂತಾರೆ? ಗದ್ದ. ಗ ದಾಕೆ ದಾವತ್ತು ದ, ಗದ್ದ. ರ ದ ಕೊಂಬುದು ದೂಗೆ ದಾವತ್ತು, ಏನಾಯ್ತು? ರದ್ದು. ರ ದ ಕೊಂಬುದು ದೂಗೆ ದಾವತ್ತು, ರದ್ದು. ಮಾ ಕೊಂಬು ಮು ದ ಕೊಂಬುದು ದೂಗೆ ದಾವತ್ತು, ಏನಾಯ್ತು? ಮುದ್ದು. ಮಾ ಕೊಂಬು ಮು ದ ಕೊಂಬುದು ದೂಗೆ ದಾವತ್ತು, ಮುದ್ದು ಅಂದರೆ ಪ್ರೀತಿ ಮಾಡೋದು. ನಮ್ಮ ಮ್ಯಾಮ್ ಇವತ್ತು ನಿಮ್ಗೆ ಎಷ್ಟು ಮುದ್ದು ಮಾಡಿದ್ರು ಅಂತ ಹೇಳ್ತಿರಲ್ವಾ, ನಿಮ್ಮನ್ನೆಲ್ಲರ ಪ್ರೀತಿಯಿಂದ ಮ್ಯಾಮ್ ಮಾತಾಡಿಸ್ಬಿಟ್ರೆ ಮನೆ ಹೋಗ್ಬಿಟ್ಟು ಅಪ್ಪ ಅಮ್ಮನ ಹತ್ರ ಏನಿರ್ತೀರ, ನಮ್ಮ ಮ್ಯಾಮ್ ಇವತ್ತು ನಮ್ಗೆ ಎಷ್ಟು ಮುದ್ದು ಮಾಡಿದ್ರು ಅಂತ ಹೇಳ್ತಿರಲ್ವಾ, ಅಂದರೆ ಪ್ರೀತಿ ಮಾಡೋದು, ಮುದ್ದು. ನಾಗ ಸುನಿ ದ ಏತ್ವಾದೆ ದೇಗೆ ದಾವತ್ತು, ಏನಾಯ್ತು? ನಿದ್ದೆ.
ನಾವು ಸೋನಿ ದ ಎತ್ವಾದೆ ದೇಗೆ ದಾವತ್ತು ನಿದ್ದೆ ಕ ದ ಕೊಂಬುದು ದೂಗೆ ದಾವತ್ತು ಕದ್ದು ಕ ದ ಕೊಂಬುದು ದೂಗೆ ದಾವತ್ತು ಕದ್ದು ಕದ್ದು ಅಂದರೆ ಅಮ್ಮಂಗೆ ಅಪ್ಪಂಗೆ ಏನು ಗೊತ್ತಾಗದೆ ನೀವೇನಾದರೂ ಅಡುಗೆ ಮನೇಲಿ ಅಮ್ಮ ಏನಾದರೂ ಇಟ್ಟರೆ ಅದನ್ನು ಕದ್ದು ತಿಂತಿರಲ್ವಾ ಗೊತ್ತಿಲ್ಲದಂಗೆ ತಿಂತಿರಲ್ವಾ ಅದು ಕದ್ದು ನೆಕ್ಸ್ಟ್ ಜಾಗುಡ್ಸೂಚಿ ಜಾಗುಡ್ಸೂಚಿ ದ ಕೊಂಬುದು ದೂಗೆ ದಾವತ್ತು ಜಾಗುಡ್ಸೂಚಿ ದ ಕೊಂಬುದು ದೂಗೆ ದಾವತ್ತು ಜಿದ್ದು ಜಿದ್ದು ಅಂದರೆ ದ್ವೇಷ ಜಿದ್ದು ಅಂದೇನೋ ದ್ವೇಷ ಜಿದ್ದು ಜಾಗುಡ್ಸೂಚಿ ದ ಕೊಂಬುದು ದೂಗೆ ದಾವತ್ತು ಜಿದ್ದು ಗ ಕೊಂಬುಗು ಗ ಕೊಂಬುಗು ದ ಕೊಂಬುದು ದೂಗೆ ದಾವತ್ತು ಏನಾಯಿತು ಗುದ್ದು ಗ ಕೊಂಬುಗು ದ ಕೊಂಬುದು ದೂಗೆ ದಾವತ್ತು ಗುದ್ದು ಗ ಓತ್ವಾಗೋ ಗ ಓತ್ವಾಗೋ ದಾಕೆ ದಾವತ್ತು ದ ಏನಾಯಿತು ಗೊದ್ದ ಗ ಓತ್ವಾಗೋ ದಾಕೆ ದಾವತ್ತು ದ ಗೊದ್ದ ಗೊದ್ದ ಅಂದರೆ ಇರ್ವೆ ಆಡಬಸಲ್ಲಿ ನಮ್ಮ ಇರ್ವೆಗೆ ಏನಂತೀವಿ ಗೊದ್ದ ಅಂತ ಹೇಳ್ತೇವಲ್ವಾ ಇರ್ವೆ ಗೊದ್ದ ಗೊದ್ದ ಸಾ ಕೊಂಬುಸು ಸಾ ಕೊಂಬುಸು ದಾಗುಡ್ಸುದಿ ದೀಗೆ ದಾವತ್ತು ಏನಾಯ್ತು ಸುದ್ದಿ ಸುದ್ದಿ ಸಾ ಕೊಂಬುಸು ದಾಗುಡ್ಸುದಿ ದೀಗೆ ದಾವತ್ತು ಸುದ್ದಿ ನೆಕ್ಸ್ಟ್ ಹಾತಲಗಟ್ಟು ಹಾ ದ ಕೊಂಬುದು ದೂಗೆ ದಾವತ್ತು ಹಾತಲಗಟ್ಟು ಹಾ ದ ಕೊಂಬುದು ದೂಗೆ ದಾವತ್ತು ಏನಾಯ್ತು ಹದ್ದು ಹಾ ದು ಹದ್ದು ಹದ್ದು ನೋಡಿದ್ದೀರಾ ಅದು ಆಕಾಶದಲ್ಲಿ ಹಾರ್ತಾ ಇರುತ್ತೆ ಅವುಗಳ ರೆಕ್ಕೆ ತುಂಬ ದೊಡ್ಡಕ್ಕಿರುತ್ತೆ ಅದು ತುಂಬ ಎತ್ತರದಲ್ಲಿ ಹಾರ್ತಾ ಇರುತ್ತೆ ಹದ್ದು ಹದ್ದು ಸ ದ ಕೊಂಬುದು ದೂಗೆ ದಾವತ್ತು ಸದ್ದು ಸ ದ ಕೊಂಬುದು ದೂಗೆ ದಾವತ್ತು ಸದ್ದು ಸದ್ದು ಅಂದರೆ ಸೈಲೆಂಟ್ ಆಗಿರೋದು ಯಾರು ಕೂಡ ಗಲಾಟೆ ಮಾಡಬಾರ್ದು ಸದ್ದಿಲ್ದಂಗೆ ಕೂತ್ಕೊಳ್ಳಿ ಸುಮ್ಮನೆ ಅಂತ ಹೇಳ್ತಾರಲ್ವಾ ಸದ್ದು ಹೇಳಿ ಸದ್ದು ಮಾ ಕೊಂಬುಮು ಮಾ ಕೊಂಬುಮು ದ ಏತ್ವಾದೇ ದ ಏತ್ವಾದೆ ದೇಗೆ ದಾವತ್ತು ಏನಾಯ್ತು ಮುದ್ದೆ ಏನು ಹೇಳಿ ಮುದ್ದೆ ಮಾ ಕೊಂಬುಮು ದ ಏತ್ವಾದೆ ದೇಗೆ ದಾವತ್ತು ಮುದ್ದೆ ಏನು ಹೇಳಿ ಮುದ್ದೆ ಪ ದ ಕೊಂಬುದು ದೂಗೆ ದಾವತ್ತು ಏನಾಯ್ತು ಪದ್ದು ಹೇಳಿ ಪದ್ದು ಪ ದ ಕೊಂಬುದು ದೂಗೆ ದಾವತ್ತು ಪದ್ದು ಗ ಏತ್ವಾಗೆ ಗ ಏತ್ವಾಗೆ ದಾಗೆ ದಾವತ್ತು ದ ಏನಾಯ್ತು ಗೆದ್ದ ಗ ಏತ್ವಾಗೆ ದಾಗೆ ದಾವತ್ತು ದ ಗೆದ್ದ ಮಾತಲಗಟ್ಟು ಮಾ ಮಾತಲಗಟ್ಟು ಮಾ ದಾತಲಗಟ್ಟಿ ನಿಳಿದ ದಾಗೆ ದಾವತ್ತು ನ ಏತ್ವಾ ನೆ ಏನಾಯ್ತು ಮದ್ದಾನೆ ಮದ್ದಾನೆ ಮಾ ದಾತಲಗಟ್ಟಿ ನಿಳಿದ ದಾಗೆ ದಾವತ್ತು ನ ಏತ್ವಾ ನೆ ಮದ್ದಾನೆ ಹೇಳಿ ಮದ್ದಾನೆ ಗ ಗ ದಾಕೆ ದಾವತ್ತು ದಾಕೆ ದಾವತ್ತು ದ ಲ ಏನಾಯ್ತು ಗದ್ದಲ ಗ ದಾಕೆ ದಾವತ್ತು ದ ಲ ಏನಾಯ್ತು ಗದ್ದಲ 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 ಅಂದರೆ ಗಲಾಟೆ ಗದ್ದಲ ಅಂದ್ರೇನು ಗಲಾಟೆ ಮಕ್ಕಳೇ ನೋಡಿ ಇವುಗಳ ಈ ಪದಗಳನ್ನು ನಾನು ನಿಮಗೆ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೀವು ಕೂಡ ಈಗ ನನ್ನ ಜೊತೆ ಹೇಳ್ತಾ ಬರಬೇಕು ಓಕೆ ಗ ದ
ಎದ್ವದೆ ದೇಗೆ ದಾವತ್ತು ಏನಾಯ್ತು ಗದ್ದೆ ಉ ದಕ್ಕೆ ದಾವತ್ತು ಧ ಉದ್ಧ ಪ ಎದ್ವಾ ಪೆ ದಕ್ಕೆ ದಾವತ್ತು ದ ಪೆದ್ದ ಗ ದಕ್ಕೆ ದಾವತ್ತು ದ ಗದ್ದ ರ ದ ಕೊಂಬುದು ದುಗೆ ದಾವತ್ತು ರದ್ದು ಮಾ ಕೊಂಬುಮು ದ ಕೊಂಬುದು ದುಗೆ ದಾವತ್ತು ಏನಾಯ್ತು ಮುದ್ದು ಏನಂತ ಹೇಳಿ ಮುದ್ದು ದ ಹುಣ್ಸುನಿ ದ ಏತ್ವದೆ ದೇಗೆ ದಾವತ್ತು ನಿದ್ದೆ ಏನಾಯ್ತು ನಿದ್ದೆ ಕ ದ ಕೊಂಬುದು ದುಗೆ ದಾವತ್ತು ಕದ್ದು ಚಗುಸುಜಿ ತಕೊಂಬುದು ದುಗೆ ದಾವತ್ತು ಜಿದ್ದು ಜಿದ್ದು ಗಾಕೊಂಬುಗು ದಾಕೊಂಬುದು ದುಗೆ ದಾವತ್ತು ಗುದ್ದು ಗಾಕೊಂಬುಗು ದಾಕೊಂಬುದು ದುಗೆ ದಾವತ್ತು ಗುದ್ದು ಓಕೆ ಗಾ ಓತ್ವಾಗೋ ದಕ್ಕೆ ದಾವತ್ತು ದ ಗೊದ್ದ ಗೊದ್ದ ಅಂದ್ರೆ ಇರ್ಬೇ ಕ ಓತ್ವಾಗೋ ದಕ್ಕೆ ದಾವತ್ತು ದ ಗೊದ್ದ ಸಾ ಕೊಂಬೂಸು ದಾಗುಸುದಿ ದೀಗೆ ದಾವತ್ತು ಸುದ್ದಿ ಸಾ ಕೊಂಬೂಸು ದಾಗುಸುದಿ ದೀಗೆ ದಾವತ್ತು ಸುದ್ದಿ ಹ ದ ಕೊಂಬುದು ದುಗೆ ದಾವತ್ತು ಹದ್ದು ಆ ದ ಕೊಂಬುದು ದುಗೆ ದಾವತ್ತು ಹದ್ದು ಸ ದ ಕೊಂಬುದು ದುಗೆ ದಾವತ್ತು ಸದ್ದು ಸ ದ ಕೊಂಬುದು ದುಗೆ ದಾವತ್ತು ಸದ್ದು ಮಾ ಕೊಂಬುಮು ದ ಏತ್ವದೆ ರೇಗೆ ದಾವತ್ತು ಮುದ್ದೆ ಮಾ ಕೊಂಬುಮು ದ ಏತ್ವದೆ ತೇಗೆ ದಾವತ್ತು ಮುದ್ದೆ ಪ ದ ಕೊಂಬುದು ದುಗೆ ದಾವತ್ತು ಪದ್ದು ಗ ಏತ್ವಾಗೆ ದಗೆ ದಾವತ್ತು ದ ಗೆದ್ದ ಗೆದ್ದ ಮ ದ ತಲಗಟ್ಟಿನಿಳಿದ ದಗೆ ದಾವತ್ತು ನ ಏತ್ವಾ ನೆ ಮದ್ದಾನೆ ಏನಂತ ಹೇಳಿ ಮದ್ದಾನೆ ಗ ದಗೆ ದಾವತ್ತು ದ ಲ ಗದ್ದಲ ಗ ದಗೆ ದಾವತ್ತು ದ ಲ ಗದ್ದಲ ಓಕೆ ಮಕ್ಕಳೇ ಇವುಗಳನ್ನ ಮತ್ತೆ ಮತ್ತೆ ನೀವು ಅಭ್ಯಾಸ ಮಾಡಿ ಓಕೆ ಇವು ಒತ್ತಾಕ್ಷರ ಪದಗಳಲ್ವಾ ಸ್ವಲ್ಪ ಒತ್ತಾಕ್ಷರಗಳನ್ನು ನೀವು ಅಲ್ಲಿ ಬಂದಾಗ ಒತ್ತಿ ಹೇಳಿ ಓಕೆ ಥ್ಯಾಂಕ್ ಯು